ಚರ್ಚೆ ಮಾಡಿ ಎಲ್ಲ ಮುಖಂಡರ ಸಹಕಾರದಿಂದ ಸರ್ವಾನುಮತದಿಂದ ಅಶೋಕ್ ಅವರನ್ನ ಪ್ರತಿಪಕ್ಷದ ನಾಯಕರಾಗಿ ಮಾಡಿದ್ದೇವೆ. ಅದೇ ರೀತಿ ವಿಜಯೇಂದ್ರ ಅವರನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದೇವೆ. ಬರುವಂತ ದಿವಸಗಳಲ್ಲಿ ವಿಜಯೇಂದ್ರ ಅವರು ಎಲ್ಲ ಮುಖಂಡರುಗಳು ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸ್ತೇವೆ. ಈಗ ಚುನಾವಣೆ ನಡೆದರೂ ಸಹ ನಾವು ಬಹುಮತ ತಗೊಳ್ತೇವೆ. ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಭ್ರಷ್ಟಾಚಾರದ ಹಗರಣದಲ್ಲಿ ಮುಳುಗಿರುವಂತಹ ಈ ಸರ್ಕಾರವನ್ನು ಆದಷ್ಟು ಬೇಗ ತೆಗಿಬೇಕು ಅಂತ ಜನರ ಅಪೇಕ್ಷೆ. ಯಾವಾಗ ಚುನಾವಣೆ ಬರುತ್ತೆ ಅವಾಗ ಮನೆಗೆ ಹೋಗ್ತಾರೆ. ಆ ದಿಕ್ಕಿನಲ್ಲಿ ಈಗಿನಿಂದಲೇ ವಿಶೇಷ ಪ್ರಯತ್ನ ಮಾಡಿ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸರ್, ಕಾಂತರಾಜು ವರದಿ ಬೇಕು ಒಂದಷ್ಟು ಗೊಂದಲ ಆಗ್ತಾ ಇದೆ ರಾಜ್ಯ ಜನತೆಗೆ. ಅದಕ್ಕೋಸ್ಕರ ಅವ್ರದ್ದೇನು ಅಂತಿಮ ತೀರ್ಮಾನ ತಗೊಂತಾರೆ ಕಾದು ನೋಡ್ತಾ ಇದ್ದೇವೆ. ನಂತರ ನನ್ನ ರಿಯಾಕ್ಷನ್ ಚರ್ಚೆ ಮಾಡಿ ಎಲ್ಲ ಮುಖಂಡರ ಸಹಕಾರದಿಂದ ಸರ್ವಾನುಮತದಿಂದ ಅಶೋಕ್ ಅವರನ್ನ ಪ್ರತಿಪಕ್ಷದ ನಾಯಕರಾಗಿ ಮಾಡಿದ್ದೇವೆ. ಅದೇ ರೀತಿ ವಿಜಯೇಂದ್ರ ಅವರನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದೇವೆ. ಬರುವಂತ ದಿವಸಗಳಲ್ಲಿ ವಿಜಯೇಂದ್ರ ಅವರು ಎಲ್ಲ ಮುಖಂಡರುಗಳು ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸ್ತೇವೆ. ಈಗ ಚುನಾವಣೆ ನಡೆದರೂ ಸಹ ನಾವು ಬಹುಮತ ತಗೊಳ್ತೇವೆ. ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಭ್ರಷ್ಟಾಚಾರದ ಹಗರಣದಲ್ಲಿ ಮುಳುಗಿರುವಂತಹ ಈ ಸರ್ಕಾರವನ್ನು ಆದಷ್ಟು ಬೇಗ ತೆಗಿಬೇಕು ಅಂತ ಜನರ ಅಪೇಕ್ಷೆ. ಯಾವಾಗ ಚುನಾವಣೆ ಬರುತ್ತೆ ಅವಾಗ ಮನೆಗೆ ಹೋಗ್ತಾರೆ. ಆ ದಿಕ್ಕಿನಲ್ಲಿ ಈಗಿನಿಂದಲೇ ವಿಶೇಷ ಪ್ರಯತ್ನ ಮಾಡಿ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸರ್, ಕಾಂತರಾಜು ವರದಿ ಬೇಕು ಒಂದಷ್ಟು ಗೊಂದಲ ಆಗ್ತಾ ಇದೆ ರಾಜ್ಯ ಜನತೆಗೆ. ಅದಕ್ಕೋಸ್ಕರ ಅವ್ರದ್ದೇನು ಅಂತಿಮ ತೀರ್ಮಾನ ತಗೊಂತಾರೆ ಕಾದು ನೋಡ್ತಾ ಇದ್ದೇವೆ. ನಂತರ ನನ್ನ ರಿಯಾಕ್ಷನ್ ಚರ್ಚೆ ಮಾಡಿ ಎಲ್ಲ ಮುಖಂಡರ ಸಹಕಾರದಿಂದ ಸರ್ವಾನುಮತದಿಂದ ಅಶೋಕ್ ಅವರನ್ನ ಪ್ರತಿಪಕ್ಷದ ನಾಯಕರಾಗಿ ಮಾಡಿದ್ದೇವೆ. ಅದೇ ರೀತಿ ವಿಜಯೇಂದ್ರ ಅವರನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದೇವೆ. ಬರುವಂತ ದಿವಸಗಳಲ್ಲಿ ವಿಜಯೇಂದ್ರ ಅವರು ಎಲ್ಲ ಮುಖಂಡರುಗಳು ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸ್ತೇವೆ. ಈಗ ಚುನಾವಣೆ ನಡೆದರೂ ಸಹ ನಾವು ಬಹುಮತ ತಗೊಳ್ತೇವೆ. ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಭ್ರಷ್ಟಾಚಾರದ ಹಗರಣದಲ್ಲಿ ಮುಳುಗಿರುವಂತಹ ಈ ಸರ್ಕಾರವನ್ನು ಆದಷ್ಟು ಬೇಗ ತೆಗಿಬೇಕು ಅಂತ ಜನರ ಅಪೇಕ್ಷೆ. ಯಾವಾಗ ಚುನಾವಣೆ ಬರುತ್ತೆ ಅವಾಗ ಮನೆಗೆ ಹೋಗ್ತಾರೆ. ಆ ದಿಕ್ಕಿನಲ್ಲಿ ಈಗಿನಿಂದಲೇ ವಿಶೇಷ ಪ್ರಯತ್ನ ಮಾಡಿ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸರ್, ಕಾಂತರಾಜು ವರದಿ ಬೇಕು ಒಂದಷ್ಟು ಗೊಂದಲ ಆಗ್ತಾ ಇದೆ ರಾಜ್ಯ ಜನತೆಗೆ. ಅದಕ್ಕೋಸ್ಕರ ಅವ್ರದ್ದೇನು ಅಂತಿಮ ತೀರ್ಮಾನ ತಗೊಂತಾರೆ ಕಾದು ನೋಡ್ತಾ ಇದ್ದೇವೆ. ನಂತರ ನನ್ನ ರಿಯಾಕ್ಷನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.